ಮಂತ್ರಿಯಾಗಿ ಮೋದಿಯವರ ಹೆಸರಿಡಿದವರಿಗೆ ಕಪಾಲ ಮೋಕ್ಷ ಮಾಡಿ ಅನ್ನೋ ಮಾತನ್ನು ಹೇಳಿರುವಂತದ್ದು ಅವರಿಗೆ ಶೋಭೆ ತರುತ್ತಾ ಇದು ಕಾಂಗ್ರೆಸ್ ಸಂಸ್ಕೃತಿನ ಅತಿರೇಕದ ಪರಮಾವಧಿಯ ಮಾತುಗಳು ಇದೆಲ್ಲ ಆಗ್ತಾ ಇದೆ. ಇಡೀ ಜಗತ್ತೇ ಮೋದಿಯವರ ಬಗ್ಗೆ ಗೌರವದಿಂದ ನೋಡ್ತಾ ಇರಬೇಕಾದ್ರೆ ಈ ತರದ ಅಗುರುವಾದ ಮಾತುಗಳ ಮೇಲೆ ಕಾನೂನು ಕ್ರಮ ತಗೊಡ್ಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಏನೇ ಇಡೀ ಬೆಳಗಾವಿನಲ್ಲಿ ನಮ್ಮ ಜಗದೀಶ್ ಶೆಟ್ಟರ್ ಪರವಾದಂತ ಒಂದು ಪ್ರಮುಖ ಕಾರ್ಯಕರ್ತರ ಸಭೆ ಎಲ್ಲರೂ ಸೇರಿದ್ರು. ಎಲ್ಲರೂ 9 ದಿನ ಜಗದೀಶ್ ಶೆಟ್ಟರ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ನನಗೂ ವಿಶ್ವಾಸ ಇದೆ. ನಾನು ಬರುವಂಥ ದಿವಸಗಳಲ್ಲಿ 1-2 ದಿವಸ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಪ್ರವಾಸ ಮಾಡುವಂಥ ಪ್ರಯತ್ನ ಮಾಡಿ ಜಗದೀಶ್ ಶೆಟ್ಟರ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸಬೇಕು. ಇಲ್ಲಿ ಮತ್ತು ಚಿಕ್ಕೋಡಿ ಎರಡೂ ಕಡೆ BJP ಅಭ್ಯರ್ಥಿಗಳು ಗೆಲ್ಲೋದು ನಿಶ್ಚಿತ. ಈ ಬಾರಿ ನಮ್ಮ ಪ್ರಯತ್ನ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅಂತ. ಜನ ಆಶೀರ್ವಾದ ಮಾಡ್ತಾರೆ, ಗೆಲ್ತೇವೆ ಅನ್ನೋಂಥ ವಿಶ್ವಾಸ ಇದೆ. ತಮ್ಮೆಲ್ಲರಿಗೂ ಧನ್ಯವಾದ. ಮಂತ್ರಿಯಾಗಿ ಮೋದಿಯವರ ಹೆಸರಿಡಿದವರಿಗೆ ಕಪಾಲ ಮೋಕ್ಷ ಮಾಡಿ ಅನ್ನೋ ಮಾತನ್ನು ಹೇಳಿರುವಂಥದ್ದು ಅವ್ರಿಗೆ ಶೋಭೆ ತರುತ್ತಾ ಇದು ಕಾಂಗ್ರೆಸ್ ಸಂಸ್ಕೃತಿನ ಅತಿರೇಕದ ಪರಮಾವಧಿಯ ಮಾತುಗಳು ಇದೆಲ್ಲ ಆಗ್ತಾ ಇದೆ. ಇಡೀ ಜಗತ್ತೇ ಮೋದಿಯವರ ಬಗ್ಗೆ ಗೌರವದಿಂದ ನೋಡ್ತಾ ಇರಬೇಕಾದ್ರೆ ಈ ತರದ ಅಗುರುವಾದ ಮಾತುಗಳ ಮೇಲೆ ಕಾನೂನು ಕ್ರಮ ತಗೊಡ್ಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಏನೇ ಇಡೀ ಬೆಳಗಾವಿನಲ್ಲಿ ನಮ್ಮ ಜಗದೀಶ್ ಶೆಟ್ಟರ್ ಪರವಾದಂಥ ಒಂದು ಪ್ರಮುಖ ಕಾರ್ಯಕರ್ತರ ಸಭೆ ಎಲ್ಲರೂ ಸೇರಿದ್ರು. ಎಲ್ಲರೂ 9 ದಿನ ಜಗದೀಶ್ ಶೆಟ್ಟರ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ನನಗೂ ವಿಶ್ವಾಸ ಇದೆ. ನಾನು ಬರುವಂಥ ದಿವಸಗಳಲ್ಲಿ 1-2 ದಿವಸ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಪ್ರವಾಸ ಮಾಡುವಂಥ ಪ್ರಯತ್ನ ಮಾಡಿ ಜಗದೀಶ್ ಶೆಟ್ಟರ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸಬೇಕು. ಇಲ್ಲಿ ಮತ್ತು ಚಿಕ್ಕೋಡಿ ಎರಡೂ ಕಡೆ BJP ಅಭ್ಯರ್ಥಿಗಳು ಗೆಲ್ಲೋದು ನಿಶ್ಚಿತ. ಈ ಬಾರಿ ನಮ್ಮ ಪ್ರಯತ್ನ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅಂತ. ಜನ ಆಶೀರ್ವಾದ ಮಾಡ್ತಾರೆ, ಗೆಲ್ತೇವೆ ಅನ್ನೋಂಥ ವಿಶ್ವಾಸ ಇದೆ.